फ्रेंड्स नमस्कार एल्लिगू वेलकम बैक टू द चैनल नोड़ता इदिरा यस चैनल सो इवत्तिन एपिसोड नल्ली 10 केजी अल्टेन नल्ली मिलिट्री होटल स्टाइल मटन सांबार हेगे माडोदु अन्नुवंत वीडियो ना शेयर माड्ता इद्दीवि ನಾವು ಓವರಾಲ್ ಇಲ್ಲಿ 10 ಕೆ ಜಿ ಅಷ್ಟು ಮಟನ್ ತಗೊಂಡಿರೋಂಥದ್ದು. ಮೊದಲಿಗೆ ಪಾತ್ರೆ ಬಿಸಿಗಿಟ್ಕೊಂಡು ಒಂದು 2 ಸೌಟಷ್ಟು ಎಣ್ಣೆ, ಹಾಗೆ ಒಂದು 5-6 ಈರುಳ್ಳಿ, ಒಂದು 10-12 ಹಸಿಮೆಣಸಿನ್ಕಾಯಿ, ಇದಿಷ್ಟನ್ನು ಒಗ್ಗರಣೆಗೆ ಹಾಕ್ಕೊಂಡಿರೋದು. ಒಗ್ಗರಣೆಗೆ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಆ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆನಂತರ ನಾವು ಇದಕ್ಕೆ ಮಟನ್ ಸೇರಿಸ್ಕೋಬೋದು. ನೀವು ಚಿಕನ್ ಸಾಂಬಾರು ಕೂಡ ಇದೇ ಮಸಾಲೆನಲ್ಲಿ ಮಾಡ್ಕೋಬೋದು, ಬಟ್ ಮಟನ್ ಸಾಂಬಾರು ನಾವು ತೋರಿಸ್ತಾ ಇದ್ದೀವಿ. ತುಂಬಾ ಚೆನ್ನಾಗಾಗಿತ್ತು. ನಮ್ಮನೆ ಫಂಕ್ಷನಲ್ಲಿ ಮಾಡಿಸಿದಂಥ ಮಟನ್ ಸಾಂಬಾರಿದು. ಸೊ ನೋಡ್ಬೋದು ಇಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆಗ್ತಿದ್ದ ಹಾಗೆ 10 ಕೆಜಿ ಅಷ್ಟು ಮಟನ್ನ ನಾವು ಚೆನ್ನಾಗಿ ತೊಳೆದು ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀವಿ. ಇದು ನಿಮಗೆ ಗೀ ರೈಸ್ಗೆ, ವೈಟ್ ರೈಸ್ಗೆ ಅಥವಾ ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಾಗತ್ತೆ. ಮನೇಲಿ ಮಾಡಿಸಿದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಮನೆಯಲ್ಲಿ ಮಾಡಿದ ಫಂಕ್ಷನ್ನಲ್ಲಿ ಮಾಡಿಸಿದಂಥದ್ದು ಟೇಸ್ಟ್ ತುಂಬ ಚೆನ್ನಾಗಿತ್ತು. ಇದನ್ನು ನೀವು 1 ಕೆಜಿ ಅಳತೆಗೆ ಮಸಾಲೆನ ಕಡಿಮೆ ಮಾಡಿಕೊಂಡು ಮಾಡ್ಕೋಬೋದು, ಅಥವಾ ಫಂಕ್ಷನ್ಗಳಿಗೇನಾದರೂ ನೀವು ಮಾಡ್ಕೋತೀರ ಅಂದರೆ ಇದೇ ಥರ ಕೂಡ ಮಾಡ್ಕೋಬೋದು. ಸೊ ನೋಡಿ ಮಟನ್ನ ಚೆನ್ನಾಗಿ ನೀರನ್ನೆಲ್ಲ ಹಿಂಡಿ ಒಗ್ಗರಣೆಗೆ ಸೇರಿಸ್ಕೋತಾ ಇದ್ದಾರೆ. ಒಗ್ಗರಣೆನಲ್ಲಿ ಸ್ವಲ್ಪ ಮಟನ್ ಚೆನ್ನಾಗಿ ಕುಕ್ ಆಗಬೇಕು. ನಾವು ತಗೊಂಡಿರುವಂಥದ್ದು ಎಳೆ ಮಟನ್ ಆಗಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರಲಿಲ್ಲ. ಇನ್ ಕೇಸ್ ನೀವೇನಾದರೂ ಸ್ವಲ್ಪ ಬಲ್ತಿರೋದು ತಗೊಂಡ್ರೆ ತೆಂಗಿನಕಾಯಿ ಚಿಪ್ಪೆ ಏನಿರುತ್ತೆ ಅದನ್ನು ಸಾಂಬಾರು ಕುದಿವಾಗ ಹಾಕೋದ್ರಿಂದ ಮಟನ್ ತುಂಬ ಚೆನ್ನಾಗಿ ಬೇಗ ಬೇಯುತ್ತೆ ಅಂತ ಹೇಳ್ತಾರೆ. ಸೊ ಈ ಟಿಪ್ನ ಫಾಲೋ ಮಾಡ್ಬೋದು. ಸೊ ನೋಡ್ಬೋದು ಇವಾಗ ಮಟನ್ ಎಲ್ಲ ಚೆನ್ನಾಗಿ ತೊಳೆದು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದಾರೆ. ಸೊ ಇದನ್ನು ಸ್ವಲ್ಪ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಉಪ್ಪೆಲ್ಲ ಹಾಕ್ಬಿಟ್ಟು ಬಾಡಿಸ್ಕೊಂಡ್ರೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಮಟನ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಒಗ್ಗರಣೆಯಲ್ಲೇ ಉಪ್ಪು ಹಾಕಿ ಬೇಯಿಸ್ಕೋಬೇಕು. ಟೇಸ್ಟ್ ಚೆನ್ನಾಗಿರುತ್ತೆ. ಸಾಂಬಾರ್ನಲ್ಲಿ ಪೀಸಸ್ಗೆ ಚೆನ್ನಾಗಿ ಉಪ್ಪು ಹಿಡ್ದಿರುತ್ತೆ. ಸೊ ನೋಡ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಸೊ ಇದಕ್ಕೆ ಉಪ್ಪು ಹೇಗೆ ನೋಡೋದು ಅನ್ನೋದನ್ನು ವಿಡಿಯೋನಲ್ಲಿ ಹೇಳಿದ್ದೀನಿ, ಚೆಕ್ ಮಾಡ್ಬೋದು. ಸೊ ನೋಡಿ ಒಂದು 1/2 ಪ್ಯಾಕೆಟ್ ಅಷ್ಟು ಅರಿಶಿನ ಪುಡಿ, ಒಂದು 2-3 ಟೇಬಲ್ ಚಮಚದಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು 2 ಕೆಜಿ ಮಟನ್ಗೆ 1 ಹಿಡಿಯಷ್ಟು ಉಪ್ಪಿನ ಅಳತೆನಲ್ಲಿ ಹಾಕಿದ್ದಾರೆ. ನೀವು ಮಟನ್ ನೋಡ್ಕೊಂಡು ಉಪ್ಪು ಹಾಕೋಬೇಡಿ. ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಂಡ್ರೆ ಒಳ್ಳೆಯದು. ಸೊ ನೋಡ್ಬೋದು ಇವಾಗ ಉಪ್ಪು ಹಾಕ್ತಾ ಇದ್ದಾರೆ. ಮೊದಲಿಗೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಉಪ್ಪನ್ನ ಹಾಕ್ತಾರಂಥದ್ದು. ಉಪ್ಪು ಮೊದಲಿಗೆ ಕಡಿಮೆ ಹಾಕ್ಕೊಂಡು ಆಮೇಲೆ ಸಾಂಬಾರು ಎಷ್ಟು ಮಾಡ್ಕೋತೀವೋ ಅದು ನೋಡಿಕೊಂಡು ಉಪ್ಪನ್ನ ಕಡಿಮೆ ಜಾಸ್ತಿ ಮಾಡ್ಕೋತಾರೆ. ಆದಷ್ಟು ಕಲ್ಲುಪ್ಪನ್ನ ಬಳಸಿದ್ರೆ ಮಟನ್ ಚೆನ್ನಾಗಿ ಕುಕ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಸೊ ನೋಡಿ ಇವಾಗ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಕಲ್ಲುಪ್ಪು 1 ಹಿಡಿಯಷ್ಟು ಯೂಸ್ ಮಾಡಿದ್ದಾರೆ. ನಾವಿಲ್ಲಿ ಸುಮಾರು ಒಂದು 50-60 ಜನಕ್ಕೆ ಆಗುವಷ್ಟು ಮಾತ್ರ ಸಾಂಬಾರು ಮಾಡ್ತಾ ಇರೋದ್ರಿಂದ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನ ಹಾಕ್ಕೋತಾರೆ. ಸೊ ಇವಾಗ ಉಪ್ಪು ಮತ್ತು ಅರಿಶಿನ ಹಾಕಿ ಮಟನ್ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಕುಕ್ ಮಾಡ್ಕೋತಾರೆ. ಆ್ಯಂಡ್ ಅದಾದಮೇಲೆ ಇದಕ್ಕೆ ನಾವು ಮಸಾಲೆಗಳನ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ನೋಡಿ ನೀರು ಬಿಟ್ಕೊಂಡಿದೆ ಉಪ್ಪು ಅರಿಶಿನ ಹಾಕಿರೋಂಥದ್ದು. ಜೊತೆಗೆ ಇದಕ್ಕೆ ಮಟನ್ ಸಾಂಬಾರ್ ಪುಡಿ ಕೂಡ ಯೂಸ್ ಮಾಡಿದ್ದೀವಿ. ಮಟನ್ ಸಾಂಬಾರ್ ಪುಡಿ ಅಂದರೆ ಏನಿಲ್ಲ, ಅಚ್ಚಕಾರದ ಪುಡಿ ಮತ್ತು ಧನಿಯಾ ಪೌಡರ್ನ ಮನೆಯಲ್ಲಿ ಮಿಲ್ ಮಾಡಿಸಿ ಬಿಡಿಸಿ ಇಟ್ಕೊಂಡಿರ್ತೀವಲ್ಲ, ಆ ಪೌಡರ್ನ ಕೂಡ ಇದಕ್ಕೆ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ಬೋದು ಭಟ್ರು ಅಡುಗೆ ಮಾಡ್ತಾ ಇರೋಂಥದ್ದು. ಸೊ ಏನು ತೋರಿಸ್ತಾ ಇದ್ದೀವಿ ಅದು ಈ ರೆಸಿಪಿನ ಕಂಪ್ಲೀಟಾಗಿ ಭಟ್ರೆ ಮಾಡಿರೋಂಥದ್ದು. ಸೊ ನೋಡ್ಬೋದು ಇವಾಗ ಮಟನ್ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಸೊ ಇದಕ್ಕೆ ಮಟನ್ ಮಸಾಲ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಯೂಶಲಾಗಿ ಸಿಗುತ್ತಲ್ಲ ತೇಜು ಅಥವಾ ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು, 1-4 ಮಟನ್ ಮಸಾಲ ಪೌಡರ್ನ ಯೂಸ್ ಮಾಡ್ತಾ ಇದ್ದಾರೆ. ಸಾಂಬಾರು ಚೆನ್ನಾಗಾಗತ್ತೆ ಅಂತ ಹೇಳಿ ಬೇಡ ಅನ್ನೋರು ಮನೇಲಿ ಮಾಡಿಟ್ಕೊಂಡಿರೋಂಥ ಮಟನ್ ಮಸಾಲ ಪೌಡರ್ನೇ ಆ್ಯಡ್ ಮಾಡ್ಕೊಂಡು ಮಾಡ್ಕೋಬೋದು, ತೊಂದರೆ ಇಲ್ಲ. ಸೊ ಇಲ್ಲಿ ನಾವು ತೇಜು ಬ್ರ್ಯಾಂಡ್ದು ಮಟನ್ ಮಸಾಲ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ 4-5 ಪ್ಯಾಕೆಟ್ ಅಷ್ಟು ಯೂಸ್ ಮಾಡ್ತಾ ಇರೋದು. ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡೋದಾದರೆ ಇಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ, ಕಡಿಮೆ ಮಾಡೋದಾದರೆ ನೀವು 1-2 ಹಾಕ್ಕೊಂಡ್ರು ಸಾಕು. ಸೊ ನೋಡ್ಬೋದು ಇವಾಗ ಸೊ ಇವಾಗ ನೋಡ್ಬೋದು ಎಲ್ಲನೂ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹಂತದಲ್ಲಿ ನೀವು ಏನೇನು ಸ್ಪೈಸ್ಗಳನ್ನ ಹಾಕೋಬೇಕು ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆಯಲ್ಲೇ ನಾವು ಪೌಡರ್ಸ್ಗಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದರ ಹಸಿ ವಾಸನೆ ಅಥವಾ ರಾ ಕಂಟೆಂಟ್ ಏನಿರುತ್ತೆ ಅದೆಲ್ಲ ಚೆನ್ನಾಗಿ ಕುಕ್ ಆಗುತ್ತೆ, ಸಾಂಬಾರ್ಗೆ ಒಳ್ಳೆ ರುಚಿ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾವು ಖಾರದ ಪುಡಿಗಳು ಏನೇನು ಹಾಕ್ಕೋತಿದ್ವಿ ಅದನ್ನೆಲ್ಲ ಒಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಸೊ ನೋಡ್ಬೋದು ಇವಾಗ ದೊಡ್ಡ ಸ್ಪೂನಲ್ಲಿ 1-2 ದೊಡ್ಡ ಅನ್ನದ
ಕೈ ಅಂತಾರಲ್ಲ ಅದರಲ್ಲಿ ಎರಡು ದೊಡ್ಡ ಸ್ಪೂನಷ್ಟು ನಾನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀವಿ. ಅದರ ಮುಕ್ಕಾಲು ಭಾಗದಷ್ಟು ಆಚ್ ಖಾರದ ಪುಡಿ ಹಾಕಿರೋದು. ಇಲ್ಲಿ ಬಳಸ್ತಾ ಇರೋವಂತಹ ಖಾರದ ಪುಡಿ ಏನಿದೆ ಇದನ್ನು ನಾವು ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥದ್ದು. ಧನಿಯಾ ಪುಡಿನ ಚೆನ್ನಾಗಿ ಧನಿಯಾನ ಚೆನ್ನಾಗಿ ಹುರಿದು ಅರಿಶಿನ ಕೊಂಬು ಹಾಕಿ ಬಿಡಿಸಿರ್ತೀವಿ. ಈ ಖಾರದ ಪುಡಿ ಬರೀ ಖಾರದ ಪುಡಿ ಏನಿದೆ ಅದಕ್ಕೆ ಚಕ್ಕೆ ಲವಂಗ ಹಾಗೆ ಮೆಣಸಿನಕಾಯಿ ಗುಂಟೂರು ಮೆಣಸಿನಕಾಯಿ ಖಾರದ ಮೆಣಸಿನಕಾಯಿ ಜೊತೆಗೆ ಅದರ ಅರ್ಧ ಕ್ವಾಂಟಿಟಿಯಷ್ಟು ಬ್ಯಾಡಗಿ ಮೆಣಸಿನಕಾಯಿ ಇದಿಷ್ಟನ್ನು ಹಾಕಿ ಬಿಡಿಸಿರೋದ್ರಿಂದ ಖಾರ ಆಗಿರ್ಬೋದು ಕಲರ್ ಆಗಿರ್ಬೋದು ಅದು ತುಂಬ ಚೆನ್ನಾಗಿ ಬರುತ್ತೆ. ತೀರಾ ಡಲ್ ಅಂತ ಅನಿಸಲ್ಲ ಕಲರು, ಖಾರನೂ ಅಷ್ಟೇ ಪರ್ಫೆಕ್ಟಾಗಿರುತ್ತೆ. ಸೊ ಖಾರದ ಪುಡಿನ ಒಂದು ಅರ್ಧ ಲೋಟ ನೀರಿನ ಜೊತೆಗೆ ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದಮೇಲೆ ನಮಗೆ ಸಾಂಬಾರ್ಗೆ ಎಷ್ಟು ಬೇಕು ಅಷ್ಟು ಅಳತೆನಲ್ಲಿ ನೀರನ್ನು ಹಾಕೋತಾ ಇದ್ದೀವಿ. ನಾವು ಮೊದಲೇ ಹೇಳ್ದಂಗೆ ಇಲ್ಲಿ ನಾನು 50-60 ಜನಕ್ಕೆ ಆಗೋಷ್ಟು ಮಾತ್ರ ನೀರನ್ನು ಬಳಸಿರೋಂಥದ್ದು. ಸೊ ನೀರು ಹಾಕಿ ಮಟನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಈ ಹಂತದಲ್ಲಿ ಇದುವರೆಗೂ ನಾವು ಯಾವುದೇ ಮಸಾಲೆ ಬಳಸಿರಲಿಲ್ಲ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟು ಹಾಕೋಬೇಕು. ಸುಮಾರು ಒಂದು 1/4 kg ಬೆಳ್ಳುಳ್ಳಿ, ಅದರ ಕಾಲು ಭಾಗದಷ್ಟು ಶುಂಠಿ ಇದಷ್ಟನ್ನು ಗ್ರೈಂಡ್ ಮಾಡಿ ಚೆನ್ನಾಗಿ ಇದನ್ನು ಈ ಹಂತದಲ್ಲಿ ಸೇರಿಸ್ಕೊಂಡು 1-2 ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಇದನ್ನು ಕುದಿಸ್ಕೊಂಡ್ಮೇಲೆ ನಾವು ಇದಕ್ಕೆ ಇನ್ನೊಂದು ಮಸಾಲೆನ ಸೇರಿಸ್ಕೋಬೇಕಾಗತ್ತೆ. ಇವಾಗ ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡಿರೋದ್ರಿಂದ ಇವಾಗ ಕಾಯಿ ಮಸಾಲೆನ ಇದಕ್ಕೆ ಹಾಕೋಬೇಕು. ಸುಮಾರು ಒಂದು 3 ತೆಂಗಿನಕಾಯಿ ಹಾಕ್ಕೊಂಡಿದ್ದೀವಿ. ಒಂದು 10 kg ಸಾಂಬಾರ್ಗೆ 3 ತೆಂಗಿನಕಾಯಿ ದಪ್ಪ ದಪ್ಪ ತೆಂಗಿನಕಾಯಿ ತೊಗೊಂಡಿರೋದು. ಸೊ ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಮೆಣಸು ಇದಿಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಬಿಟ್ಕೋಬೇಕು. ಸೊ ಈ ಮಸಾಲೆನ ನಾವಿವಾಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಸೇರಿಸ್ಕೋಬೇಕಾಗತ್ತೆ. ಲಾಸ್ಟಲ್ಲಿ ನಾವು ಕೊತ್ತಂಬರಿ ಪುದೀನ ಸೇರಿಸ್ಕೋಬೋದು, ಅಥವಾ ನಿಮ್ಗೆ ಏನಾದರೂ ಪೇಸ್ಟ್ ಮಾಡಿ ಹಾಕ್ತೀವಿ ಅಂತ ಅನಿಸಿದ್ರೆ ಈ ಹಂತದಲ್ಲಿ ನೀವು ಕೊತ್ತಂಬರಿ ಪುದೀನ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೋಬೋದು. ಬೇಡ ಅನ್ನೋದಾದರೆ ಲಾಸ್ಟಲ್ಲಿ ಸಣ್ಣದಾಗಿ ಹೆಚ್ಚಿ ಕೂಡ ಹಾಕೋಬೋದು. ಇದಕ್ಕೆ ನೀವು ಸೊಪ್ಪುಗಳನ್ನ ಕೂಡ ಸೇರಿಸ್ಕೋಬೋದು, ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಇದನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಕೂಡ ಸೇರಿಸ್ಕೋಬೋದು. ಸೊ ನೋಡಿ ಇವಾಗ ನಾವು ಉಪ್ಪನ್ನು ಆಲ್ರೆಡಿ ಮಟನ್ ಬೇಯುವಾಗ ಹಾಕ್ಕೊಂಡಿದ್ವಿ. ಮಟನ್ಗೆ ಏನು ಉಪ್ಪು ಹಾಕಿದ್ವಿ ಅದನ್ನು ಇವಾಗ ಸಾಂಬಾರ್ಗೆ ಹಾಕೋತಾ ಇದ್ದೀವಿ. ಸಾಂಬಾರ್ ಇರೋವಂಥ ಕ್ವಾಂಟಿಟಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮಟನ್ನಲ್ಲಿ ಇರುವಂಥ ಅರ್ಧ ಭಾಗದ ಉಪ್ಪು ಸಾಂಬಾರ್ಗೆ ಮಿಕ್ಸ್ ಆಗಿರುತ್ತೆ. ಸೊ ನೋಡಿಕೊಂಡು ಉಪ್ಪನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಒಂದು 10 kg ಮಟನ್ ಅಳತೆಗೆ ಒಂದು 4 ಹುಳಿ ಟೊಮೆಟೋನ ನುಣ್ಣಗೆ ರುಬ್ಬಿ ಸೇರಿಸ್ಕೊಂಡಿರೋಂಥದ್ದು. 4 ಟೊಮೆಟೊ ಆದರೆ ಸಾಕು, ಯೂಶ್ವಲಿ ಯಾರು ಟೊಮೆಟೊ ಹೋಟೆಲ್ಗಳಲ್ಲಿ ಬಳಸಲ್ಲ ಸಾಂಬಾರ್ಗಳಿಗೆ ಹಾಕಲ್ಲ ಹುಳಿ ಬರುತ್ತೆ ಅಂತ. ಸೊ ನಾವು 4 ಟೊಮೆಟೊ ಹಾಕ್ಕೊಂಡಿದ್ವಿ. ಸೊ ಇವಾಗ ಸಾಂಬಾರ್ನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಬೇಕಾದರೆ ನೀರು ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀವಿ. ಮಟನ್ ಎಲ್ಲಿವರೆಗೂ ಚೆನ್ನಾಗಿ ಪರ್ಫೆಕ್ಟಾಗಿ ಹದವಾಗಿ ಬೆಂದಿದೆ ಅಂತ ಅನಿಸುತ್ತೋ ಅಲ್ಲಿವರೆಗೂ ನಾವು ಇದನ್ನು ಕುಕ್ ಮಾಡ್ಕೋಬೇಕು. ಅದಾದ ನಂತರ ನಾವು ಇದನ್ನು ಇಳಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಮಿಲ್ಟ್ರಿ ಹೋಟೆಲ್ ಸ್ಟೈಲ್ ಮಟನ್ ಸಾಂಬಾರ್ ರೆಡಿಯಾಗುತ್ತೆ. ಸೊ ನಮಗೂ ಹೋಟೆಲವರೇ ಬಂದು ಮಾಡಿಕೊಟ್ಟಿದ್ದು, ತುಂಬ ಚೆನ್ನಾಗಿ ಮಾಡಿದ್ರು, ರುಚಿ ತುಂಬ ಚೆನ್ನಾಗಿತ್ತು. ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಪುದೀನ ಕೂಡ ಆ್ಯಡ್ ಮಾಡಿದ್ದೀವಿ. ಸೊ ಹೋಪ್ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.